ದಯವಿಟ್ಟು ಯಾರಿಗೆ ಸಾಲ ಮನ್ನಾ ಆಗಿಲ್ಲ ಅದನ್ನು ಪರಿಶೀಲನೆ ಮಾಡಿ ಅವರ ಆದಾಯ ಯಾರಿಗೆ ಸಾಲ ಮನ್ನಾ ಆಗಿಲ್ಲ ಅದು ಸತ್ಯ ಎಂದು ಹೇಳಿ ರಸ್ತೆಯಲ್ಲಿ ನಿಂತ್ಕೊಂಡು ಸಾಲ ಮನ್ನಾ ಆಗಿಲ್ಲ ಅಂತ ಯಾರಾದರೂ ಹೇಳಿದ್ರೆ ನಾನು ಒಪ್ಪಲ್ಲ ಯಾರಿಗೆ ಇಲ್ಲಿ ಜಗಳಾಡ ಪ್ರಶ್ನೆ ಇಲ್ಲ ನಾನು ರೈತರು ಒಳ್ಳೇದಾಗಬೇಕು ಅಂತ ಹೇಳಿ 14 ತಿಂಗಳಲ್ಲಿ 25,000 ಕೋಟಿ ಸಾಲ ಮನ್ನಾ ಮಾಡಿಕೊಟ್ಟಿರೋ 26 ಲಕ್ಷ ರೈತ ಕುಟುಂಬಗಳನ್ನು ತಲುಪಿದೆ ಅದರಲ್ಲಿ 2 ಲಕ್ಷ ರೈತ ಕುಟುಂಬಗಳಿಗೆ ನಮ್ಮ ಮೈತ್ರಿ ಸರ್ಕಾರ ತೆಗೆದ ಮೇಲೆ BJP ಅಧಿಕಾರಕ್ಕೆ ಬಂದರು ಸುಮಾರು 4 ರಿಂದ 5 ಸಾವಿರ ಕೋಟಿ ಹಣ ನಾನು ರೈತರ ಸಾಲ ಮನ್ನಾ ಕೊಟ್ಟಿದ್ದ ದುಡ್ಡನ್ನ ಬೇರೆ ಕಡೆಗೆ ಏನೋ ಮಳೆ ಬಂದಲ್ಲ ಮಳೆ ಅನಾಹುತಗಳು ಅಂತ ಹೇಳಿ ಅಲ್ಲಿ ಡೈವರ್ಟ್ ಮಾಡ್ಕೊಂಡಿದ್ದೀವಿ ಅಂದರು ಸುಮಾರು 2 ಲಕ್ಷ ರೈತ ಕುಟುಂಬಗಳಿಗೆ BJP ಸರ್ಕಾರ ಬಂದರೆ ಹಣ ಕೊಟ್ಟಿಲ್ಲ ನಿಲ್ಲಿಸಿದ್ದಾರೆ ಅದು ನನ್ನ ತಪ್ಪಲ್ಲ ಯಾರು ಯಾರು ತಪ್ಪು ಮಾಡೋರು ಅವ್ರನ್ನೇ ಕೇಳೋದು ಒಳ್ಳೆ ಕೆಲಸ ಮಾಡಿದವ್ರ ಬಗ್ಗೆ ನೀವು ಚರ್ಚೆ ಮಾಡೋದಾದರೆ ಭಗವಂತ ಒಳ್ಳೇದು ಮಾಡ್ತಾನ ಯಾರು ನಿಮ್ಗೆ ಮೋಸ ಮಾಡಿದ್ರೆ ಅವ್ರಿಗೆ ಕೇಳಿದ್ರು ನನಗೆ ಕೇಳಿದ್ರೆ ಏನು ಹೇಳಿ ನಮ್ಮ ಸರ್ಕಾರದಲ್ಲಿ BJP ಸರ್ಕಾರ ಬಂದಿದೆ ನಿಮ್ಗೆ ಹೇಳಿದ್ರೆ ರೈತರು ಕೊಟ್ಕೊಡಲಿಲ್ಲ ಕೊಡದೇ ನನ್ನ ತಪ್ಪ ಈಗ ಹೋಗ್ರಿ ನಿಮಗೆ ಯಾರಿಗೆ ದುಡ್ಡು ಬಂದಿರೋ ಅಂತ ಹೇಳ್ತಿದ್ರಪ್ಪ ಯಾರಿಗೆ ಸಾಲ ಮನ್ನಾಗಿಲ್ಲ ಆಧಾರ್ ಕಾರ್ಡ್ ತಂದು ಕೊಡಿ ಅಂತಂದ್ರೆ ಅದನ್ನು ಕೊಡಿ ನಿಮಗೆ ಆಗಿಲ್ಲ ಅದನ್ನು ಆಧಾರ್ ಕಾರ್ಡ್ ಇವತ್ತು ನಿಮ್ಗೆ ಯಾತಿ ಸಮಸ್ಯೆ ಆಗಿದೆ ಹೇಳ್ತೀನಿ ಇಲ್ಲ BJP ಸರ್ಕಾರ ಬಂದು ತರ್ಕೊಟ್ಟಿದ್ವೋ ಇಲ್ಲ ಅದ್ರಲ್ಲಿ ಏನು ಟೆಕ್ನಿಕಲ್ ಪ್ರಾಬ್ಲಮ್ ನೀವು ಅರ್ಜಿ ಹಾಕಬೇಕಾದ್ರೆ ಸರಿಯಾಗಿ ಅರ್ಜಿ ಹಾಕಿದಿರೋ ಇಲ್ವೋ ಅದೆಲ್ಲ ನೋಡಬೇಕಲ್ಲ ಅದಕ್ಕೆ ನನಗೆ ನೀವು ದೋಷ ಕೊಟ್ಟಾಗುತ್ತೆ ಪ್ರಾಮಾಣಿಕವಾಗಿ ರೈತರ ಪರವಾಗಿ ಕೆಲಸ ಮಾಡೋದು ಯಾರಾದರೂ ಇದ್ದರೆ ಅದು ಜನತಾದಳ ಇನ್ಯಾವನ್ನು ಮಾಡೋಕ್ಕಾಗ್ತಾ ಇಲ್ಲ ಅದನ್ನು ದಯವಿಟ್ಟು ಅರ್ಥ ಮಾಡ್ತೀನಿ ಭಗವಂತ ಒಳ್ಳೇದು ಮಾಡಲಿ ಎಲ್ಲರೂ ಇವತ್ತು ನಿಮ್ಮ ಗ್ರಾಮದವರೇ ತನಿಖಾಧಿಕಾರಿಗಳು ತನಿಖಾಧಿಕಾರಿಗಳು ಅವರೇ ನಿಂತಿದ್ದಾರೆ ಇವತ್ತು ನಿಮ್ಮ ಗ್ರಾಮದಲ್ಲಿದ್ದಾರೆ ಶಿಕ್ಷಕರಾಗಿ 25 ವರ್ಷ ಕೆಲಸ ಸೇವೆ ಸಲ್ಲಿಸಿದ್ದಾರೆ ಈಗ ನಿಮ್ಮಗಳ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಇವತ್ತೇನು ಒಂದು ರಾಜಕಾರಣಕ್ಕೆ ಇಳಿದಿದ್ದಾರೆ ಅವ್ರನ್ನ ಉಳಿಸಿ ಕಳಿಸ್ಕೊಳ್ಳೋದು ನಿಮ್ಗೆ ಸೇರಿದ್ದು ತಮ್ಮ ಗ್ರಾಮದವರೇ ಅವ್ರನ್ನ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರ ಒಂದು ಶ್ರಮ ತಮ್ಮ ಒಗ್ಗಟ್ಟಿಂದ ಅವರು ಶಕ್ತಿ ತುಂಬಿದ್ರೆ ಅವರು ನಿಮ್ಮಗಳ ಶಕ್ತಿ ತುಂಬ್ತಾರೆ ಅಂತಕ್ಕಂತ ಹೇಳಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತೇನೆ ಭಗವಂತ ಒಳ್ಳೇದು ಮಾಡಿ.